ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದ 24 ಗಂಟೆಯಲ್ಲಿ ಮರಾಠ ಸಮಾಜವನ್ನು 3ಬಿ ಇಂದ 2ಎಗೆ ಸೇರ್ಪಡೆ ಮಾಡಲಾಗುವುದು ಎಂದು ಮಾತು ಕೊಟ್ಟಿದ್ದರು. ಅದನ್ನು ಈಡೇರಿಸದೆ ಅವರು ವಚನಭ್ರಷ್ಟರಾಗಿದ್ದಾರೆ ಎಂದು ಕರ್ನಾಟಕ ಕ್ಷತ್ರಿಯ ಮರಾಠ ಮಹಾಒಕ್ಕೂಟದ ರಾಜ್ಯಾಧ್ಯಕ್ಷ ಶ್ಯಾಮ್ ಸುಂದರ್ ಗಾಯಕ್ವಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಟಾಂಗ್ಯಾನಕೋಡಿ ಅನಿಲ್ ಮಾನೆ ಅವರ ತೋಟದಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಮಹಾಒಕ್ಕೂಟದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮರಾಠ ಸಮುದಾಯವನ್ನು 3ಬಿಯಿಂದ 2ಎಗೆ ಸೇರ್ಪಡೆ ಮಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡಲು ಸರ್ಕಾರಕ್ಕೆ ಒತ್ತಾಯ ಮಾಡಲಾಗಿತ್ತು. ಸರ್ಕಾರ ಅದನ್ನು ಜಾರಿಗೆ ತಂದಿದೆ ಎಂದರು. ರಾಜ್ಯದಲ್ಲಿ ಮರಾಠ ಸಮಾಜ ಬಾಂಧವರು 75 ಶಾಸಕರನ್ನು ಗೆಲ್ಲಿಸುವ ಶಕ್ತಿಯನ್ನು ಮರಾಠ ಸಮಾಜ ಹೊಂದಿದೆ. ಮರಾಠ ಸಮಾಜದ ಬೇಡಿಕೆಯನ್ನು ಈಡೇರಿಸದೇ ಹೋದರೆ ರಾಜ್ಯದಲ್ಲಿ ಮರಾಠ ಸಮಾಜ ಬಾಂಧವರು ಹೆಚ್ಚು ಇರುವ ಕಡೆಗಳಲ್ಲಿ ಮರಾಠ ಅಭ್ಯರ್ಥಿಗಳನ್ನು ಚುನಾವಣೆ ಅಖಾಡಕ್ಕೆ ನಿಲ್ಲಿಸುವ ಮೂಲಕ ಬಿಜೆಪಿಗೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. 2ಎಗೆ ಮರಾಠ ಸಮಾಜವನ್ನು ಸೇರ್ಪಡೆ ಮಾಡಿದರೆ ಮಕ್ಕಳ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮರಾಠ ಸಮಾಜ 15 ಲಕ್ಷ ಮತದಾರರನ್ನು ಹೊಂದಿದೆ. ಬೆಳಗಾವಿ ಅಧಿವೇಶನದಲ್ಲಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮರಾಠ ಸಮಾಜದವರ ಬೇಡಿಕೆ ಈಡೇರಿಸುವ ಬಗ್ಗೆ ಮಾತು ನೀಡಿದರು. ಇನ್ನುವರೆಗೆ ಈಡೇರಿಸಿಲ್ಲ ಎಂದರು. ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಮರಾಠ ಮುಖಂಡರು ಬೇಕು. ನಾನು ಎಲ್ಲೂ ಜಾಸ್ತಿ ಮಾಡಕ್ ಹೋಗಿಲ್ಲ. ದಾವಣಗೆರೆಯಿಂದ ಈ ಭಾಗದಿಂದ ದಾವಣಗೆರೆಯಿಂದ ನಿಮ್ಮ ಬೆಳಗಾವಿ ಚಿಕ್ಕೋಡಿ ಈ ಕಡೆ ಯಾಕೆ ನಾವು ಅತ್ತಡಿ ಈ ಕಡೆ ಎಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ ಮರಾಠ ಸಮಾಜ ಏನೆಲ್ಲ ಜಾಸ್ತಿ ಈ ಭಾಗದಲ್ಲಿ ನಿಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 15 ಲಕ್ಷ ಮರಾಠ ವೋಟರ್ಸ್ ಇದ್ರೆ ಜನಸಂಖ್ಯೆಲ್ಲ ವೋಟರ್ಸ್ ಯಾರು ಕೊಡ್ತಾ ಇದ್ರು ಓಟು? ಒಂದು MP ಏನಾದ್ರೂ ನಮ್ಮ ಟಿಕೆಟ್ ಕೊಟ್ಟಿದ್ದಾರಾ? ಕಾಂಗ್ರೆಸ್ ಅವರಾಗ್ಲಿ BJPಯವರಾಗ್ಲಿ ಅಥವಾ ಎಷ್ಟು ಜನ MLA ಟಿಕೆಟ್ ಕೊಟ್ಟಿದ್ದಾರೆ? ಆದ್ರೆ ಮರಾಠ ಇಂದ ಗೆದ್ದಂತ ಕೆಲವು ನಾಯಕರುಗಳು ಮರಾಠರ ಬಗ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ವಿಷಯ ಸರಿಯಾಗಿ ಗೊತ್ತಿಲ್ಲ. ಏನು ಸಮಾಜದ ಬೇಡಿಕೆಗಳು? ಮರಾಠ ಸಮಾಜ ಸಿಗ್ಬೇಕಂತ ಬೇಡಿಕೆ 20 ವರ್ಷದ ಹೋರಾಟ ಮಾಡ್ತಾವ್ರೆ, ಅದಾಗ್ತಾ ಇಲ್ಲ. ಇದಾಗ್ಬೇಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಾಗಬೇಕು. ಇವಾಗ ಇದೇ ಬೆಳಗಾವಿ ಡಿಸೆಂಬರ್ ನಡೆದ ವಿಧಾನಸಭಾ ಅಧಿವೇಶನದಲ್ಲಿ ಒಂದು 3ಬಿಯಿಂದ 2ಎ ಆಗಬೇಕು, ನಮ್ಮ ಸಮಾಜ ಹಿಂದುಳಿದವರ್ಗಕ್ಕೆ ಸೇರ್ಪಡೆ ಆಗಬೇಕು. ಎರಡನೇದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮಹಾರಾಷ್ಟ್ರ ಬಿಟ್ಟರೆ ಎಲ್ಲೂ ಇರಲಿಲ್ಲ, ಕರ್ನಾಟಕದಲ್ಲಿ ಆಗಬೇಕು ಅಂತ ಹೇಳಿ. ಮತ್ತೆ ರಾಜಕೀಯದಲ್ಲಿ ನಮ್ಮ ಮರಾಠ ಸಮಾಜದವರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು ಅಂತ ಹೇಳಿ ನಾನು ಅವತ್ತು ಹೋರಾಟವನ್ನು ಹಮ್ಮಿಕೊಂಡು ಪ್ರತಿಜ್ಞೆ ಮಾಡಿ ಹೊರಟ್ವಿ. ಮತ್ತೆ ಶಾಜಿ ಮಹಾರಾಜರ ಸಮಾಧಿ, ಇವತ್ತು ಇಡೀ ಛತ್ರಪತಿ ಶಿವಾಜಿ ಮಹಾರಾಜ ಅಂದರೆ ಏನು, ಇಡೀ ಜಗತ್ತಿನ ಮಹಾವೀರ, ಅಂಥವ್ರ ತಂದೆ ಸಮಾಧಿ ನಮ್ಮ ಚನ್ನಗಿರಿ ತಾಲೂಕು ಹೊದಿಗೆರೆ ಬಂದು ನಮ್ಮ ಚನ್ನಗಿರಿ ತಾಲೂಕಿನ ನಮ್ಮ ದಾವಣ ಅಧ್ಯಕ್ಷ ಕುಬೇಂದ್ರ ಅಂತ ಬಂದಿದ್ದಾರೆ, ಅವರು ಅಲ್ಲೇ ಇರೋದು. ಮಲ್ಲೇಶ್ವರು ಅದರ ಅಧ್ಯಕ್ಷರು ಬಂದಿದ್ದಾರೆ, ಅವರು ಇವಾಗ ಪೂರ್ಣವಾಗಿ ಆ ಜವಾಬ್ದಾರಿ ತಗೊಂಡಿದ್ದಾರೆ ಶಾಜಿ ಮಹಾರಾಜರ ಸಮಾಧಿಯ ಬಗ್ಗೆ. ಮಾಜಿ ಶಾಸಕ ಮನೋಹರ್ ಕಡೋಲ್ಕರ್ ಮಾತನಾಡಿ, ರಾಜಕೀಯ ಪಕ್ಷಗಳು ಮರಾಠ ಬಾಂಧವರಿಗೆ ಹಿಂದುತ್ವದ ಭಾವನಾತ್ಮಕತೆ ತುಂಬಿ ಅವರನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳುತ್ತಿರುವುದು ವಿಷಾದನೀಯ ಎಂದು ಹೇಳಿದರು. ಮರಾಠ ಸಮಾಜ ಬಾಂಧವರು ಸಂಘಟಿತರಾಗಿ ಹೋರಾಟ ಮಾಡಿದರೆ ಅಧಿಕಾರದಲ್ಲಿ ಯಾವುದೇ ಸರ್ಕಾರವಿದ್ದರೂ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಬಾಬಾ ಸಾಹೇಬ್ ಜಾಧವ್ ಮಾತನಾಡಿ, ಮರಾಠ ಸಮಾಜದವರು ರಾಜಕೀಯವಾಗಿ ಸಂಘಟಿತರಾಗಬೇಕಾಗಿದೆ. ಮರಾಠ ಅಭಿವೃದ್ಧಿ ನಿಗಮಕ್ಕೆ ರಾಜ್ಯ ಸರ್ಕಾರ ಕೇವಲ 50 ಕೋಟಿ ಮಾತ್ರ ಹಣ ನೀಡಿದೆ, ಇದು ಸಮಾಜದ ಅಭಿವೃದ್ಧಿಗೆ ಸಾಕಾಗುವುದಿಲ್ಲ ಎಂದರು. ರಾಜ್ಯದಲ್ಲಿ ಮರಾಠ ಸಮಾಜ 55 ಲಕ್ಷ ಜನರಿದ್ದಾರೆ. ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದರು. ಅವರಿಗೆ ಸಚಿವ ಸ್ಥಾನ ನೀಡದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಬಿಜೆಪಿ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮತ್ತು ಶಿವಾಜಿ ಮಹಾರಾಜರ ಸಮಾಧಿಗೆ ನಾವು 5 ಕೋಟಿ ರೂಪಾಯಿಗಳನ್ನು ಬೇಡಿಕೆ ಇಟ್ಟಿದ್ದೀವಿ, ಅದನ್ನು ಸಹಿತ ನಾನು ಕೊಡ್ತೀನಿ ಅಂತ ಸಿಎಂ ಅವರ ಬಾಯಿ ಮಾತಿಗೆ ಒಪ್ಪಿಕೊಂಡ್ರೆ ಆದ್ರೆ ಯಾವುದೂ ಆದೇಶ ಇಲ್ಲ. ಅಷ್ಟೇ ಅಲ್ಲದನ ನಮ್ಮ ಕಾಗವಾಡ ಮತಕ್ಷೇತ್ರದ ನಮ್ಮ ಸಮಾಜ ಅವರಾದಂತ ಮಾಜಿ ಸಚಿವರು ಹಾಗೂ ಅಲ್ಲಿ ಕಾಗವಾಡ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಶ್ರೀಮಂತ ಅಧ್ಯಾ ಪಾಟೀಲ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ರಾಜೀನಾಮೆ ಕೊಡಿಸಿ ಮತ್ತೆ ಭಾರತೀಯ ಜನತಾ ಪಕ್ಷದಿಂದ ಆರಿಸಿ ಬಂದ್ರು ಅವರು. ಮಾಜಿ ಪುರಸಭೆ ಅಧ್ಯಕ್ಷ ರಾಮ ಮಾನೆ, ಬಾಳಾಸಾಹೇಬ್ ಪಾಟೀಲ್, ನ್ಯಾಯವಾದಿ ಬಿಆರ್ ಯಾದವ್ ಮತ್ತು ಸುಮಿತ್ರಾ ಉಗಳೆ, ವಿನಾಯಕ್ ದೇಸಾಯಿ ಮಾತನಾಡಿದರು. ಚುಕ್ಕೋಡಿ ನಮ್ಮ ಕರ್ನಾಟಕ ರಾಜ್ಯದಾಗ ಯಾವಾಗ ಕನ್ನಡ ಮರಾಠಿ ಜಗಳ ಆಗ್ತಾವೋ ಅವಾಗ
ಎಲ್ಲಾ ಮರಾಠಿಗೆ ಟಾರ್ಗೆಟ್ ಮಾಡ್ತಾರೆ ನೀವು ಕನ್ನಡ ವಿರೋಧಿ ಇದಿರತ್ತ ನಾ ಏನಂತೀನಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ನೀವು ಮಾಡಿದಿರಲ್ಲ ಅತ್ರ ನೀವು ಎಲ್ಲರಿಗೂ ನಮಗೆ ಸೇರಿಸಬೇಡ್ರಿ ಅತ್ರ ನಮ್ಮ ಎಲ್ಲರಿಗೂ ಏನು ಮಹಾರಾಷ್ಟ್ರ ಬೇದಾಗ ಹೋಗಬೇಕಾಗಿಲ್ಲ ನಾವು ಹುಟ್ಟಿದೇವಿ ಇಲ್ಲಿ ಸಾಯವರು ಇಲ್ಲಿ ನಾವೆಲ್ಲ ಸಿದ್ಧಗಳು ಇಲ್ಲಿ ನಾವು ಕೆಲವು ಜನ ರಾಜಕಾರಣ ಸಂಬಂಧ ಮಾಡ್ತಾರೆ ಎಷ್ಟು ವರ್ಷದಿಂದ ಅದು ನಡೆಸ್ಕೋತ ಬಂದಿದ್ದಾರೆ ಅವ್ರು ಮಾಡಲಿ ನಮಗೇನು ಅಡಚಣೆ ಇಲ್ಲ ಕರೆ ಅತ್ರಾಗ ಬ್ಯಾರೆ ಮಂದಿಗೆ ಹಾನಿ ಆಗಕತ್ತೈತಿ ಕರ್ನಾಟಕ ರಾಜ್ಯದಿಂದ ಈಗ ಹೇಳಿರಲ್ಲ ನಮ್ಮ ಒಂದು ಟೆರಿಸ್ಟ್ ನೋಡಿದಾಗ ಅಂತ ನಮಗೆ ಇವ್ರು ಹೇಳಿರಲ್ಲ ಈಗ ಬಾಳಸಾಹೇಬ್ ಪಾಟೀಲ್ ಅನ್ನ ಆ ರೀತಿ ನಮ್ಮದು ಪ್ರಸಂಗ ಆಗಿಬಿಡ್ತೈತಿ ದಯವಿಟ್ಟು ಸರ್ ಅದೆಲ್ಲರಿ ನಿಲ್ಲಬೇಕು ನಾವೆಲ್ಲರೂ ನಾವೇ ನಾವು ನೀವು ಅದಕ್ಕೆ ಮಹಾರಾಷ್ಟ್ರ ರಾಜ್ಯದಾಗ ಹೋಗ್ಬೇಕು ಅಂತ ನಮ್ಮದು ಬೇಡಿಕೆ ಇಲ್ಲ ಕೆಲವು ಜನರಿದಾಗ ನಮ್ಮ ಬೆಳಗಾವಿ ಜಿಲ್ಲಾದಾಗ ಐತಿ ಅದು ಅಲ್ಲೇ ಸೀಮಿತ ಇರಬೇಕು ಉಳಿದ ಜನರಿಗೆ ಅದ್ರಾಗ ಸೇರಿಸಬಾರ್ದು ಒಂದು 5 6 ವರ್ಷದಿಂದ ಇದು ನಾವು ವರ್ಕ್ ಮಾಡ್ತಾ ಇದೀವಿ ಈ 2016 ಒಳಗ ಏಕ ಮರಾಠ ಲಾಕ್ ಮರಾಠ ಅಂತ ಏನು ಒಂದು ಈದ್ ಎದ್ದಿತ್ತು ಆ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಕೆಲಸ ಮಾಡಿ ಈ ಮರಾಠಿ ಸಮಾಜದ ಏನು ನಾವು ಒಂದು ಸ್ವಲ್ಪ ನಾವು ಎಲ್ಲಿ ಕಡಿಮೆ ಇದೀವಿ ಅದರ ಬಗ್ಗೆ ಮತ್ತು ಮೊದಲು ಈ ಮೊದಲು ಮರಾಠ ಸಮಾಜ ಯಾರು ಗಣನೆಗೆ ತಗೊಳ್ತಿರ್ಲಿಲ್ಲ ಮರಾಠ ಈ ಭಾಗದ ಮರಾಠಿಯರಿಗೆ ಯಾವ ಪಕ್ಷದವರು ಗಣನೆಗೆ ತಗೆದುಕೊಳ್ಳುತ್ತಿರಲಿಲ್ಲ ಆದರೆ ನಮ್ಮ ಸಂಘಟನೆಯಿಂದ ಎಲ್ಲ ಪಕ್ಷದ ಮುಖಂಡರು ಮರಾಠಿ ಸಮಾಜದ ಒಂದು ಮೀಟಿಂಗ್ ತಗೋರಿ ನಾನು ನಿಮ್ಮ ಕಡೆ ಬರ್ತಾ ಇದ್ದೀನಿ ನಿಮ್ಗೆ ಭೇಟಿ ಆಗಬೇಕಾಗಿದ್ದೀನಿ ನನಗೆ ಈ ಕೆಲವು ಪರಿಸ್ಥಿತಿ ನಾವು ನಿರ್ಮಾಣ ಮಾಡಿದೀವಿ ಅಂತ ಹೆಮ್ಮೆಲೆ ಹೇಳ್ತೀನಿ ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯ ಅನಿಲ್ ಮಾನೆ ಎಸ್ಎನ್ ಬೆಳಗಾವಿ ರಾಜೇಶ್ ಕದಂ ಟಿಎಸ್ ಮೋರೆ ನಂದರಾಜ್ ನಿಂಬಾಳ್ಕರ್ ಪೋಪಟ್ಲಾಲ್ ಶಹ ಧನಶ್ರೀ ಸರದೇಸಾಯಿ ಚಂದ್ರಕಾಂತ್ ಕಾಳೆ ಅನಿಲ್ ಘೋರ್ಪಡೆ ಪ್ರಕಾಶ್ ಘೋರ್ಪಡೆ ವೈಭವ್ ಕದಂ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ಕರ್ನಾಟಕ ಕ್ಷತ್ರಿಯ ಮರಾಠ ಮಹಾ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನಿಲ್ ಮಾನೆ ಅವರನ್ನು ನೇಮಕ ಮಾಡಲಾಗಿದೆ